ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಾ ಎಲ್ಲಿ ಅವಳು? ಮುಂದಕ್ಕೆ ಬರಕ್ ಹೇಳಿ. ತಿರ್ಗಿ ಕಡೆ ತೆಗೆ ಕೈನ. ಎಲ್ಲ ನಿನ್ ಚೇಲಾಗಳು? ಅವ್ರಿಗ್ ಬೇರೆ ಎಲೆಡ್ಕೆ ಕೊಟ್ ಕರಿಬೇಕಾ? ಲೇ ಬೇಗ ಬಂದ್ರು. ಬೇಡ ಕಣು, ಬೇಡ ಕಣು, ಬೇಡ ಅಂದ್ರೆ ನಾನು ತಿಂತೀನಿ. ಈ ತರ್ಲೆ ಹುಡುಗರದೊಂದು ಪಂಚಾಯ್ತಿನ, ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ಏ ನೀವ್ ಸುಮ್ಕಿರಿ ಪಂಡಿತ್ರೆ. ಊರ್ನಲ್ಲಿ ಇವ್ರು ನಿಂಗೆ ಬಿಟ್ರೆ ನಾಳೆ ಅವ್ರ ಜಾಗದಲ್ಲಿ ನಮ್ಮನ್ನ ನಿಲ್ಸಿ ನಮ್ ಜಾಗದಲ್ಲಿ ಅವ್ರು ಕೂತ್ಕೊಂಡು ನಮ್ಮನ್ನೇ ಹರಾಜಾಕ್ತಾರೆ, ಗೊತ್ತಾ? ಸರಿಯಾಗಿ ಹೇಳಿದ್ರಿ. ನನ್ನ ಮಗನ ಜೊತೆ ಹಾಕೊಂಡು ನಿಮ್ ಮಗಳು ಇವತ್ತಿಗೆ ಊರಿನೆಲ್ಲ ಕೆಡಿಸ್ತಾ ಇದ್ದಾರೆ. ನಾವು ಹಾಗೇನೆ ಇವತ್ತು ನಾಳೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಮ್ಮ ಮಾನ ಮರ್ಯಾದಿನೆಲ್ಲ ಕೆರೆಪಾಲ್ ಮಾಡಿಬಿಡ್ತಾರೆ. ಲೋ ನನ್ನ ಮಗನೇ ಕುಲಪುತ್ರ, ಏನಂತ ಹುಟ್ಟಿಕೊಂಡು ನಾನು ಹೊಟ್ಟೆಯಲ್ಲಿ? ಲೇ ಇವತ್ತು ಮನೆಗೆ ಬಾರೋ, ನೀನು ಸಾಕು ಸುಮ್ಮನೆ. ರೇ ಐನೂರೇ, ಅದೇನ್ ನಡೀತು ಅಂತ ಹೇಳ್ರಿ. ನಿನ್ನೆ ಬೆಳಗ್ಗೆ ನಾಲ್ಕು ಜನ ದೇವಸ್ಥಾನಕ್ಕೆ ಬಂದಿರು ಚೇರ್ಮನ್ ರೇ. ನಾನು ಆಗ್ತಾನೆ ದೇವರಿಗೆ ತೋಮಾಲೆ ಸೇವೆ ಮಾಡಿ ಮುಗಿಸಿದ್ದೆ. ಮಂಗಳಾರತಿ ತಟ್ಟೆಯಲ್ಲಿ ಒಂದು 25-30 ರೂಪಾಯಿ ದಕ್ಷಿಣ ಕಾಸು ಬಿದ್ದಿತ್ತು. ಇವರುಗಳು ಪ್ರಸಾದ ಕೇಳಿದ್ರು. ನಾವು ಒಳಕ್ಕೆ ಹೋಗ್ಬಿಟ್ಟು ತಗೊಂಬರೋಷ್ಟರಲ್ಲಿ ಇವರುಗಳು ಆ ಕಾಸಿನ ಸಮೇತ ತಟ್ಟೆನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವರನ್ನು ಸ್ವಲ್ಪ ಕೇಳಿ. ಸುಮ್ಮನೆ ಎಲ್ಲದಕ್ಕೂ ನಮ್ಮನ್ನ ಕೇಳ್ತಾರಲ್ಲ, ಈ ಊರಲ್ಲಿ ನಮ್ಮನ್ನ ಬಿಟ್ರೆ ಇನ್ಯಾರು ಏನು ಮಾಡಲ್ವಾ? ಲೇ ಕತ್ತೆ ಬಡವ, ನನ್ನ ಬೆರಳಷ್ಟು ಉದ್ದ ಇಲ್ಲ ನೀನು. ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಉದುರಿಸೋದು ಗೊತ್ತು, ದೇವ್ರ ದುಡ್ಡು ಕದಿಬಾರ್ದು ಅಂತ ಗೊತ್ತಿಲ್ವೇನೋ ಅಗಸ್ತ್ಯ ಮಾಮುನಿ. 20-25 ರೂಪಾಯಿನ ಕದ್ದು ಖರ್ಚು ಮಾಡೋ ಅಂತ ಏನ್ರಲ್ಲ ಇತ್ತು ನಿಮಗೆ? ಏನಂದೆ ಡಿಸುಮ್ ಡಿಸುಮ? ಲೇ ಮನೆಗೆ ಬಾರೋ. ಮನೆಗೆ ಇವ್ರು ತರಲೆ ಮಾಡ್ದಾಗೆಲ್ಲ ಪ್ರತಿ ಸಾರ್ತಿನೂ ಪಂಚಾಯತಿ ಹಾಕ್ಸೋದು, ಆಮೇಲೆ ಮನೆಗೆ ಬಾ ಮಾಡ್ತೀನಿ ಅನ್ನೋದು. ಏ ನೀವೆಲ್ಲ ಮನೇಲಿ ಏನ್ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿಲ್ವಾ? ಅದೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ನ ಇಲ್ಲೇ ನಮ್ ಕಣ್ ಮುಂದೆನೆ ಮಾಡಿ. ಇವ್ರನ್ನ ಒದಿಯಂಗಿದ್ರೆ ಇಲ್ಲೇ ನಮ್ ಎದುರಿಗೆ ಒದಿರಿ. ಮೊನ್ನೆ ಐಕ್ಳು ನನ್ ತೋಟಕ್ ನುಗ್ಬಿಟ್ಟು ಹೂವಿನ ಗಿಡ ತುಳಿದು ಗೊಬ್ಬರ ಮಾಡ್ಬಿಟ್ಟವ್ರೆ. ಗೊಬ್ಬರ ಏನ್ರ ಇವ್ನು ಹೇಳೋದ್ ನಿಜಾನೇನ್ರ? ಇಲ್ಲಣ್ಣ, ಇವ್ರ ಹೂವಿನ ತೋಟದಲ್ಲಿ ನುಗ್ಗೋದ್ರೆ ಮಾವಿನ ತೋಪಗ ಹತ್ರ, ಅದಕ್ಕೆ ನಾವ್ ಬೇಲಿ ದಾರಿ ಮಾಡ್ಕೊಂಡು ಹೊರಕ್ ನುಗ್ಗೋದ್ರೆ ಇವ್ರು ಆ ಕಂಬದ ಮನೆ ಬಸಮ್ಮಂದಿದೆ ಅಸಹ್ಯವಾಗಿ ಏನೇನೋ ಮಾಡ್ತಾ ಇದ್ರು, ನಮ್ಮನ್ ನೋಡಿ ಬೈದ್ರು. ಅದಕ್ಕೆ ನಾವ್ ಹೆದರ್ಕೊಂಡು ಗಿಡಗಳ ಮೇಲೆ ಓಡ್ ಬಂದ್ಬಿಟ್ವಿ. ಕಂಬದ ಮನೆ ಬಸವಿನ ಏನೇ ಯಾರು ಅಲ್ಲ, ನನ್ ಜೊತೆ ಸಂಸಾರ ಮಾಡೋ ಹುಟ್ಟಿಗೆ ನಿನಗೆ ನಾಯಕ್ಸಾನಿ ಬೇರೆ ಬೇಕಾ? ನಾನ್ ತೋಟಕ್ ಹೋಗ್ತೀನಿ ಅಂತ ನೋಡ್ರಣ್ಣ, ನೀವಿನ್ನೂ ಇವ್ರನ್ನ ಪಂಚಾಯ್ತಿಲೇ ನಿಲ್ಲಿಸ್ಕೊಂಡ್ರೆ ನಮ್ ಬಂಡವಾಳನೆಲ್ಲ ಹೊರಗೆ ಹಾಕ್ಬಿಡ್ತಾರೆ. ಏ ಸುಮ್ಕಿರಿ ಪಂಡಿತ್ರೆ, ಎಲ್ಲ ನಮ್ಮ ಮಕ್ಕಳನ್ನೇ ಬೈತಿರಲ್ಲ, ಇವ್ರ ಮಗಳು ತಾನೆ, ಅವ್ರಿಗೆಲ್ಲ ಹೆಡ್. ಅವಳು ಮಾಡು ಅಂತಾಳೆ, ಇವ್ರು ಮಾಡ್ತಾರೆ. ಮೊದ್ಲು ಅವಳಿಗೇನಾದ್ರೂ ಮಾಡ್ರಿ. ಹೌದು ನಾ ಮಾಡು ಅಂತೀನಿ, ಇವ್ರು ಮಾಡ್ತಾನೆ. ಪಾಪ ನಿನ್ ಮಗನ್ಗೆ ಏನು ಗೊತ್ತಿಲ್ಲ, ವಾಯಲ್ ಕಡ್ಡಿ ಪೇಪರ್ ಬಿಟ್ಟಿಟ್ರೆ ಕಡ್ಡಿ ಮಾತ್ರ ತಿಂತಾನೆ. ನೋಡಿದ್ರೇನ್ರಪ್ಪ ಇವ್ರ ಮಗಳ ಬಾ ಎಷ್ಟ್ ದೊಡ್ಡದು ಅಂತ. ಹೂ ಕಣ್ರಯ್ಯ, ನೀವೆಲ್ಲ ಸೇರಿ ನಾನ್ ಊರಿಗೆ ದೊಡ್ಡ ಮನುಷ್ಯ ಅಂತಾನೆ ಚೇರ್ಮನ್ ಮಾಡಿರೋದು. ದೊಡ್ಡ ಮನುಷ್ಯನ ಮಗಳ ಬಾಯಿ ದೊಡ್ಡದಾಗೆ ಇರ್ತದೆ. ಅವಳ ದೊಡ್ಡ ಬಾಯಿಗೆ ಪಂಚಾಯತಿನ ಸುಮ್ನಿರ್ಬೇಕಾ? ಏನು ಮರ್ಯಾದಿವಂತನ ಮಗಳು. ಏ ಮರ್ಯಾದೆ ಗಿರಿಯಾದೆ ಅಂದ್ರೆ ಚೆನ್ನಾಗಿರಕ್ಕಿಲ್ಲ ನೋಡು. ಏನ್ ಮಾಡಂಗಿದ್ಯಾ? ಹೀಗೆ ಇದ್ರೆ ನೀವು ಅವರಿಗಿಂತ ಚಿಕ್ಕ ಮಕ್ಕಳಾಗಿ ಹೋಗ್ತೀರ ಅಷ್ಟೇ. ಅಲ್ಲ, 3 ವರ್ಷದಿಂದ ಮೇಸ್ಟ್ರಿಂದ ಈ ನಮ್ಮ ಹಳ್ಳಿ ಸ್ಕೂಲ್ ಬಂದ್ ಆಗಿದೆ. ಒಬ್ಬ ಮೇಸ್ಟ್ರು ಅಂತ ಬಂದ್ ಬಾಗಿಲು ತೆಗೆದ್ರೆ ಈ ಮಕ್ಕಳ ಬಾಯಿ ಬಂದಾಗಲ್ವಾ? ಮೇಸ್ಟ್ರನ್ ಕರ್ಸೋದು, ಸ್ಕೂಲ್ ತೆಗ್ಸೋದು, ಈ ಕೆಲಸ ಎಲ್ಲ ಚೇರ್ಮನ್ ತಾನೆ. ಇವ್ರ ಕಡೆ ಇರ್ಬೇಕು ಆ ಬುದ್ಧಿ. ಏ ಬಾಯಿ ಮುಚ್ಚಾಯೋ, ಗೌರ್ಮೆಂಟ್ ಅನ್ನ ಮತ್ತೆ ಮನೆ ನಾನು ಯಾ ಹೇಳ್ದಂಗ್ ಕೇಳಕ್ಕೆ? ನಮ್ಮ ಊರಿಗೆ ಮೇಸ್ಟ್ರು ಬೇಕು ಅಂತ ನಾನು ಬರ್ದಾಕಿದ್ದೀನಿ. ಅಲ್ಲಿಂದ ಮೇಸ್ಟ್ರು ಬಂದ್ರೆ ತಾನೆ ನಾ ಸ್ಕೂಲ್ ತೆಗ್ಸಾಕೆ? 3 ವರ್ಷದಿಂದ ಬರಿತಾನೆ ಇದಾರೆ ನೋಡೋ, ಹೋಗಿ ತಲುಪ್ತಾನೆ ಇದಾರೆ. ನೀನು ತಲೆಟ್ಟೆ ಜಾಸ್ತಿ ಮಾತಾಡ್ತಾ ಇದ್ದೀನಿ.